ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ಗೆಲುವಿಗೆ ಎಲ್ಲರೂ ಅಪ್ಪಂದಿರು ಆದರೆ ಸೋಲು ಅನಾಥ ಅನ್ನೋ ಮಾತಿದೆ ಅದು ಅಕ್ಷರಶಃ ನಿಜ ಗೆದ್ದಾಗ ಸಂಭ್ರಮಿಸೋ ಜನ ಸೋಲನ್ನು ಒಪ್ಪಿಕೊಳ್ಳೋಕೂ ತಯಾರಿರಲ್ಲ ಸದ್ಯ ಐ ಪಿ ಎಲ್ ಟೂರ್ನಿಯ ಎಲ್ ಫ್ರಾಂಚೈಸಿಯ ಮಾಲೀಕನ ಕಥೆಯೂ ಹೀಗೆ ಇದೆ ಬುಧವಾರದ ಐಪಿಎಲ್ ಪಂದ್ಯವನ್ನು ನೋಡಿದರೆ ನಿಮಗೆಲ್ಲ ಇದು ಅರ್ಥವಾಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಂತ ಆಟಗಾರರ ಮೇಲೆ ಸಿಟ್ಟಾಗೋದು ಕೂಗಾಡೋದು ಇವರೊಬ್ಬರೇ ಅಲ್ಲ ಟೀಮ್ ಇಂಡಿಯಾಗೆ ಆಡೋ ನಾಯಕರು ಐಪಿಎಲ್ ಫ್ರಾಂಚೈಸಿ ಎಷ್ಟೆಲ್ಲ ಒತ್ತಡಕ್ಕೆ ಒಳಗಾಗಿರ್ತಾರೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ನೀವು ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬುಧವಾರ ಹೈದರಾಬಾದ್ ಮತ್ತು ಲಕ್ನೋ ನಡುವಿನ ಪಂದ್ಯದಲ್ಲಿ ಎರಡು ವಿಚಾರಗಳು ಮೇನ್ ಹೈಲೈಟ್ ಆಗಿತ್ತು ಒಂದು ಲಕ್ನೋ ನೀಡಿದ್ದ ಟಾರ್ಗೆಟ್ ಅನ್ನು ಹೈದರಾಬಾದ್ ಜಸ್ಟ್ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ರೀಚ್ ಆಗಿತ್ತು ಇದು ಟಿ ಟ್ವೆಂಟಿ ಇತಿಹಾಸದಲ್ಲೇ ದಾಖಲೆಯ ಚೇಜಿಂಗ್ ಆದರೆ ಇದಕ್ಕಿಂತ ಹೆಚ್ಚು ಸದ್ದು ಮಾಡ್ತಿರೋ ಸುದ್ದಿ ಅಂದರೆ ಅದು ಪಂದ್ಯದ ಬಳಿಕ ಎಲ್ಎಸ್ಜಿ ತಂಡದ ನಾಯಕ ಕೆಎಲ್ ರಾಹುಲ್ ರನ್ನ ಫ್ರಾಂಚೈಸಿ ಮಾಲೀಕ ನಡೆಸಿಕೊಂಡ ರೀತಿ ಸೋಲಿನ ಸಂಪೂರ್ಣ ಹೊಣೆಯನ್ನ ರಾಹುಲ್ ತಲೆಗೆ ಕಟ್ಟಿದ್ದ ಮಾಲೀಕ ಸಂಜೀವ್ ಗೋಯಾಂಕ ಕ್ರೀಡಾಂಗಣದಲ್ಲೇ ರಾಹುಲ್ರನ್ನ ರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು ಟೀಂ ಇಂಡಿಯಾದಲ್ಲಿ ಘಟಾನುಘಟಿ ರಾಷ್ಟ್ರಗಳ ವಿರುದ್ಧವೇ ಅಬ್ಬರಿಸಿದ್ದ ರಾಹುಲ್ ಅಕ್ಷರಶಃ ಅಸಹಾಯಕರಾಗಿ ನಿಂತಿದ್ರು ಹಾಗಂತ ಇದೊಂದೇ ಫ್ರಾಂಚೈಸಿ ಮಾಲೀಕರೇನು ಹೀಗೆ ಕೂಗಾಡಿಲ್ಲ ಈ ಬಾರಿಯ ಐಪಿಎಲ್ನಲ್ಲಿ ಹೈದರಾಬಾದ್ ಮುಂಬೈ ಡೆಲ್ಲಿ ಪಂಜಾಬ್ ತಂಡಗಳ ಮಾಲೀಕರು ಕೂಡ ಗ್ರೌಂಡ್ನಲ್ಲೇ ಸಿಟ್ಟನ್ನು ಹೊರಹಾಕಿದ್ದಾರೆ ತಂಡದ ಸೋಲು ಟೀಮ್ ಕ್ಯಾಪ್ಟನ್ಗಳ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಕೆ ಕೆಎಲ್ ರಾಹುಲ್ಗೆ ಆದ ಅವಮಾನದ ಬಗ್ಗೆ ಹೇಳಲೇಬೇಕು ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಎಸ್ ಜಿ ನಾಯಕ ಕೆಎಲ್ ರಾಹುಲ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಕಂಡ ಲಕ್ನೋ ಬ್ಯಾಟ್ಸ್ಮನ್ಗಳು ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೈದು ರನ್ ಗಳಿಸಿದ್ರು ಕೆಎಲ್ ರಾಹುಲ್ ಮೂವತ್ತ್ ಮೂರು ಬಾಲ್ಗಳಲ್ಲಿ ಗಳಿಸಿದ್ದು ಇಪ್ಪತ್ತೊಂಬತ್ತು ರನ್ ಅಷ್ಟೇ ಮತ್ತೊಂದು ಕಡೆ ಹೈದರಾಬಾದ್ ತಂಡ ಹತ್ತು ಓವರ್ಗೂ ಮೊದಲೇ ಈ ಟಾರ್ಗೆಟನ್ನು ರೀಚ್ ಮಾಡಿತ್ತು ಇದೇ ಟಾರ್ಗೆಟ್ ಹಾಗೂ ಚೇಜಿಂಗ್ ಎಲ್ ಜಿ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಕೆಎಲ್ ರಾಹುಲ್ ಟೆಸ್ಟ್ ಪಂದ್ಯ ಆಡಿದಂತೆ ಬ್ಯಾಟಿಂಗ್ ಮಾಡಿದರು ಮತ್ತೊಂದು ಕಡೆ ಲಕ್ನೋ ಬೌಲಿಂಗ್ ವಿಭಾಗ ತೀರ ಕಳಪೆ ಪ್ರದರ್ಶನವನ್ನು ತೋರಿತ್ತು ಒಂದು ವಿಕೆಟ್ ಉರುಳಿಸೋಕೆ ಆಗಲೇ ಇಲ್ಲ ಯದ್ವಾ ತದ್ವಾ ರನ್ಗಳನ್ನು ಕೂಡ ಕೊಟ್ಟರು ತಂಡದ ಪ್ರದರ್ಶನಕ್ಕೆ ಸಿಟ್ಟಾದ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಾಂಕ ಕೆಎಲ್ ರಾಹುಲ್ಗೆ ಕ್ಲಾಸ್ ತೆಗೆದುಕೊಂಡಿದ್ದರು ಕೈ ತೋರಿಸಿ ಏರು ಧ್ವನಿಯಲ್ಲಿ ಬೈದಿದ್ರು ಗೋಯಾಂಕರ ಈ ವರ್ತನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಸಂಜೀವ್ ಗೋಯಾಂಕ ವರ್ತನೆಯ ಬಗ್ಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಹಣ ಯಾವತ್ತೂ ಶಿಷ್ಟಾಚಾರವನ್ನು ಕಲಿಸಲ್ಲ ನಾಯಕರು ಯಾವಾಗಲೂ ಸಾರ್ವಜನಿಕವಾಗಿ ಹೊಗಳ್ತಾರೆ ಮತ್ತು ಖಾಸಗಿಯಾಗಿ ಟೀಕಿಸ್ತಾರೆ ಆದರೆ ರಾಹುಲ್ ಜೊತೆಗೆ ಗೋಯಾಂಕ ಅವರ ವರ್ತನೆ ವೃತ್ತಿಪರವಲ್ಲ ಹಾಗೂ ಸ್ವೀಕಾರಾರ್ಹವಲ್ಲ ಎಂದು ಕಿಡಿಕಾರಿದ್ದಾರೆ ಆಟಗಾರರನ್ನು ಇಷ್ಟು ಕೀಳಾಗಿ ನಡೆಸಿಕೊಳ್ಳುವ ಇಂಥ ಫ್ರಾಂಚೈಸಿಯಿಂದ ರಾಹುಲ್ ಹೊರಬರಬೇಕು ನಮ್ಮ ಆರ್ ಸಿಬಿಗೆ ಬನ್ನಿ ರಾಜನಂತೆ ನೋಡಿಕೊಳ್ತೇವೆ ಅಂತ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಇದು ನಿಜಕ್ಕೂ ಭಯಾನಕ ಅಸಹ್ಯಕರ ಕರುಣಾಜನಕ ಅಂತ ಅಸಮಾಧಾನವನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊರಹಾಕಿದ್ದಾರೆ ಟೀಮ್ ಇಂಡಿಯಾದ ಆಟಗಾರ ಕೆಎಲ್ ಎಲ್ ರನ್ನ ನೀವು ಈ ರೀತಿ ನಡೆಸಿಕೊಳ್ಳೋದು ಸರಿಯಿಲ್ಲ ಅಂತ ತಮ್ಮ ಪೋಸ್ಟ್ಗಳನ್ನು ಹಾಕುವ ಮೂಲಕ ಕಿಡಿಕಾರಿದ್ದಾರೆ ಒಂದು ಕಡೆ ತಂಡದ ಸೋಲು ಫ್ರಾಂಚೈಸಿ ಮಾಲೀಕನ ಬೈಗುಳದಿಂದ ಬೇಸರಗೊಂಡಿದ್ದ ಕೆಎಲ್ ರಾಹುಲ್ ಪಂದ್ಯದ ಬಳಿಕ ಹೇಳಿದ ಮಾತು ಅವರ ನೋವನ್ನು ಹೊರಹಾಕಿತ್ತು ನಾನು ಮಾತಿನಿಂದ ಸೋತಿದ್ದೇನೆ ಎಂದು ತಮ್ಮ ಅಸಹಾಯಕ ಸ್ಥಿತಿಯನ್ನ ಹೇಳಿಕೊಂಡಿದ್ರು ರಾಹುಲ್ ಹಾಗಂತ ಎಲ್ನಲ್ಲಿ ಮಾಲೀಕರ ಇಂಥ ವರ್ತನೆ ಹೊಸತೇನೂ ಅಲ್ಲ ಬ್ಯಾಟಿಂಗ್ನಲ್ಲಿ ಬಲಾಢ್ಯವಾಗಿರೋ ಹೈದರಾಬಾದ್ ತಂಡ ಕೂಡ ಸಾಕಷ್ಟು ಬಾರಿ ಮುಗ್ಗರಿಸಿದೆ ಇಂಥ ಟೈಮಲ್ಲಿ ಎಸ್ಆರ್ಎಚ್ ತಂಡದ ಸಿಇಒ ಕಾವ್ಯ ಮಾರನ್ ಸ್ಟೇಡಿಯಂನಲ್ಲೇ ಸಿಟ್ಟನ್ನು ಹೊರಹಾಕಿದ್ದಾರೆ ಹಾಗೆ ಮುಂಬೈ ಇಂಡಿಯನ್ಸ್ ಮಾಲೀಕರಾದ ನೀತಾ ಅಂಬಾನಿ ಕೂಡ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿ ತಮ್ಮ ತಂಡದ ಆಟಗಾರರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಓನರ್ ಪ್ರೀತಿ ಜಿಂಟಾ ಕೂಡ ಇಂಥದ್ದೇ ಆಕ್ರೋಶವನ್ನು ತೋರಿಸಿದ್ದಾರೆ ಇನ್ನು ಕೆ ತಂಡದ ಒಡೆಯ ಶಾರುಖ್ ಖಾನ್ ತಮ್ಮ ತಂಡ ಸೋತಾಗ ತಾವೇ ಕಣ್ಣೂರು ಹಾಕಿದ ಪ್ರಸಂಗ ಕೂಡ ಇದೆ ಇಲ್ಲಿ ನಾವು ಒಂದನ್ನು ಹೇಳಬೇಕು ಎಲ್ಲ ತಂಡಗಳ ಓನರ್ಗಳು ಗೆಲುವನ್ನು ಸಂಭ್ರಮಿಸಿ ಸೋಲಿಗೆ ಸಿಟ್ಟು ತೋರಿಸ್ತಾರೆ ಆದರೆ ನಮ್ಮ ಆರ್ ಸಿಬಿಯ ಮಾಲೀಕರು ಮಾತ್ರ ಪಂದ್ಯದ ವೇಳೆ ಕಾಣಿಸಿಕೊಳ್ಳೋದೇ ಇಲ್ಲ ಒಟ್ಟಿನಲ್ಲಿ ಆಟ ಅಂದಮೇಲೆ ಒಬ್ಬರು ಗೆಲ್ಲೇಬೇಕು ಮತ್ತೊಬ್ಬರು ಸೋಲೇಬೇಕು ಆದರೆ ಗೆದ್ದಾಗ ಖುಷಿ ಪಡೋ ಅವರು ಸೋತಾಗಲೂ ಆಟಗಾರರ ಜೊತೆ ನಿಲ್ಲಬೇಕು ಆತ್ಮಸ್ಥೈರ್ಯ ತುಂಬಬೇಕು ಅದನ್ನು ಬಿಟ್ಟು ಶಾಲೆಯಲ್ಲಿ ಸಣ್ಣ ಮಕ್ಕಳನ್ನು ಬೈದಂತೆ ಎಲ್ಲರ ಮುಂದೆಯೇ ಬೈದರೆ ಅದು ಮಾಲೀಕನ ಮನಸ್ಥಿತಿಯನ್ನು ತೋರಿಸುತ್ತೆ ಅಷ್ಟೇ ರಾಸನೀಲೇ ಎಬ್ಬಿಸಿ ವಿದೇಶಕ್ಕೆ ಪರಾರಿಯಾಗಿರೋ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಸುಳಿವೇ ಇಲ್ಲ ಭಾರತಕ್ಕೂ ಬರದೆ ವಿಚಾರಣೆಗೂ ಹಾಜರಾಗದೆ ಕಳ್ಳಾಟಾಡ್ತಿದ್ದಾರೆ ಎಲೆಕ್ಷನ್ ಟೈಮಲ್ಲೇ ಪ್ರಜ್ವಲ್ ಮಾನಗೇಡಿ ವಿಡಿಯೋಗಳು ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿದ್ರೆ ದೋಸ್ತಿ ಪಕ್ಷಗಳಿಗೆ ಬಿಸಿ ತುಪ್ಪವಾಗಿವೆ ಜೆಡಿಎಸ್ ಅಂತೂ ಪ್ರಜ್ವಲ್ ರನ್ನ ಪಕ್ಷದಿಂದ ಅಮಾನತು ಮಾಡಿದ್ದೇವೆ ಅಂತ ತೇಪೆ ಹಚ್ಚೋಕೆ ನೋಡ್ತಿದ್ರು ಬಿಜೆಪಿ ಮಾತ್ರ ಭಾರೀ ಮುಜುಗರಕ್ಕೀಡಾಗಿದೆ ಲೋಕಸಭಾ ಚುನಾವಣೆ ಹೊತ್ತಲೇ ಕಮಲ ವಿಲವಿಲ ಅಂತಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಸುದ್ದಿಯೇ ಇಲ್ಲ ಆಗೊಮ್ಮೆ ಈಗೊಮ್ಮೆ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳೋ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ಆದರೆ ಅಸಲಿ ವಿಚಾರ ಅಂದರೆ ಪ್ರಜ್ವಲ್ ಪ್ರಕರಣ ದೋಸ್ತಿ ಮೈತ್ರಿಗೆ ಬ್ರೇಕ್ ಹಾಕೋ ಲಕ್ಷಣ ಕಾಣಿಸ್ತಾ ಇದೆ ಹಾಸನ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಡ್ರೈವ್ ಲೈಂಗಿಕ ಹಗರಣ ರಾಷ್ಟ್ರಮಟ್ಟದಲ್ಲೂ ಈಗಾಗಲೇ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಈ ಪ್ರಕರಣ ತೀವ್ರ ಮುಖಭಂಗ ಮಾಡಿದೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿತ್ತು ಈ ಟೈಮಲ್ಲೇ ಸಣ್ಣಗೆ ಸದ್ದು ಮಾಡಿದ ಕೇಸ್ ಬಳಿಕ ಎರಡನೇ ಹಂತದ ಮತದಾನದ ವೇಳೆಗೆ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ರಾಷ್ಟ್ರಮಟ್ಟದ ನಾಯಕರ ವಾಕ್ ಪ್ರಹಾರಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ ನಾಯಕರು ಮೋದಿ ಇದಕ್ಕೆ ಉತ್ತರಿಸಲೇಬೇಕು ಎಂದು ವಾಗ್ದಾಳಿ ನಡೆಸಿದರು ಹೀಗಾಗಿ ಪೆಡ್ರೈವ್ ಪ್ರಕರಣ ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಜುಗರ ಉಂಟು ಮಾಡಿದೆ ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಮುಂದುವರಿಸಬೇಕಾ ಬೇಡ ಎಂಬ ಬಗ್ಗೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಚರ್ಚೆಗಳು ನಡೀತಾ ಇವೆ ಆರಂಭದಲ್ಲೇ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಈ ಮೈತ್ರಿ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ಇರಲಿಲ್ಲ ಮೈತ್ರಿ ಕುರಿತು ಬಹಿರಂಗವಾಗಿಯೇ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ತೀವ್ರ ಮುಜುಗರವನ್ನು ಅನುಭವಿಸುತ್ತಿರುವ ಬಿಜೆಪಿ ನಾಯಕರಲ್ಲೇ ಮೈತ್ರಿ ಮುಂದುವರಿಸಬೇಕಾ ಇಲ್ಲವೇ ಎನ್ನುವ ಕುರಿತು ಚರ್ಚೆಗಳು ನಡೀತಾ ಇವೆ ಅಲ್ಲದೆ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರವಾಗಿ ಬಿಜೆಪಿ ನಾಯಕರ ಮೌನವನ್ನು ಕುಟುಕುವಂತಹ ಕೆಲಸ ಮಾಡ್ತಾ ಇರುವುದು ಮತ್ತಷ್ಟು ತಲೆಬಿಸಿ ತಂದಿದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ ನಡೆಸ್ತಾ ಇದೆ ಇದರ ಜೊತೆ ಜೊತೆಗೆ ಆಂತರಿಕವಾಗಿಯೂ ಬಿಜೆಪಿಯಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಮುಂದುವರಿಸಬೇಕೋ ಬೇಡವೋ ಎಂಬ ಚರ್ಚೆ ನಡೀತಾ ಇದೆ ಈಗಾಗಲೇ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ನಡೆಸಿದ್ದು ಲೋಕಸಭಾ ಚುನಾವಣಾ ಫಲಿತಾಂಶದ ಮೇಲೆಯೇ ಎಲ್ಲವೂ ನಿರ್ಧಾರವಾಗಲಿದೆ ಈಗಾಗಲೇ ಮೈತ್ರಿ ಕುರಿತು ರಾಜ್ಯದಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇವೆ ಈ ಕುರಿತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಮೈತ್ರಿ ಮುಂದುವರಿಯುತ್ತೋ ಅಥವಾ ಮುಂದುವರೆಯಲ್ವಾ ಎಂಬುದು ನಮ್ಮಲ್ಲಿಲ್ಲ ಮೈತ್ರಿ ಒಪ್ಪಂದ ಸುದೀರ್ಘವಾಗಿ ಹೋಗಬೇಕು ಎನ್ನುವುದು ನಮ್ಮ ಉದ್ದೇಶ ಈ ಪ್ರಕರಣದಿಂದ ಮುಜುಗರ ಆದರೆ ಅವರು ತೀರ್ಮಾನ ತೆಗೆದುಕೊಳ್ಬೇಕು ಈ ಮೈತ್ರಿಯಿಂದಲೇ ಕಾಂಗ್ರೆಸ್ ನಿದ್ದೆಗೆಟ್ಟಿದೆ ಈ ಪ್ರಕರಣದಲ್ಲಿ ಮುಜುಗರ ಆಗುತ್ತೆ ಎಂದು ಮೈತ್ರಿ ಮುರಿದರೆ ನನ್ನ ತಕರಾರು ಇಲ್ಲ ಎಂದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಪ್ರಜ್ವಲ್ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ತಿರೋ ರಾಜ್ಯ ಬಿಜೆಪಿ ನಾಯಕರು ಪ್ರಜ್ವಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಚ್ಚರಿಯ ಹೇಳಿಕೆ ನೀಡಿದರು ಪ್ರಜ್ವಲ್ ರೇವಣ್ಣ ಅವರು ಗೆದ್ದರೆ ಅವರ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ತೇವೆ ಅವರನ್ನು ಉಚ್ಚಾಟನೆ ಮಾಡ್ತೇವೆ ನಮ್ಮ ಹೊಂದಾಣಿಕೆಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೂ ಗೆದ್ದಿಲ್ಲ ಪ್ರಜ್ವಲ್ ಗೆದ್ರೆ ಅವರ ಪಕ್ಷದ ನಾಯಕರು ಕ್ರಮ ಕೈಗೊಳ್ಳಿ ನಾವು ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ರು ಸದ್ಯ ಕರ್ನಾಟಕದಲ್ಲಿ ಕ್ಷೇತ್ರಗಳಿಗೆ ಮತದಾನ ಮುಗ್ದಿದೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ತೀವ್ರ ಸದ್ದು ಮಾಡಿದೆ ಹೀಗಾಗಿ ಈ ವಿಡಿಯೋ ಕೇಸ್ ಮೈತ್ರಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ಯಾ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಬಿಜೆಪಿಗೂ ಎಫೆಕ್ಟ್ ತಟ್ಟಿತಾ ಕಾಂಗ್ರೆಸ್ಗೆ ವರದಾನವಾಯ್ತಾ ಅನ್ನೋದು ಚುನಾವಣಾ ಫಲಿತಾಂಶದ ಬಳಿಕ ಗೊತ್ತಾಗಲಿದೆ ಟಾಟಾ ಗ್ರೂಪ್ ಒಡೆತನದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಯ ಮ್ಯಾನೇಜ್ಮೆಂಟ್ ವರ್ಸಸ್ ಸಿಬ್ಬಂದಿ ಸಂಘರ್ಷದಲ್ಲಿ ಎರಡನೇ ದಿನವೂ ಹಲವು ಫ್ಲೈಟ್ಗಳು ರದ್ದಾಗಿವೆ ಏರ್ಲೈನ್ ಸಂಸ್ಥೆ ನೀಡಿದ ಮಾಹಿತಿ ಪ್ರಕಾರ ಮೇ ಒಂಬತ್ತರಂದು ಎಂಬತ್ತೈದು ಫ್ಲೈಟ್ಗಳು ರದ್ದಾಗಿವೆ ಬುಧವಾರದಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಮುನ್ನೂರು ಮಂದಿ ಉದ್ಯೋಗಿಗಳು ಹೇಳದೆ ಕೇಳದೆ ರಜೆ ಹಾಕಿ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದರು ಅದರ ಪರಿಣಾಮವಾಗಿ ನೂರು ಫ್ಲೈಟ್ಗಳು ರದ್ದಾಗಿದ್ವು ಇಂದು ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ ಅನಾರೋಗ್ಯದ ದೆಪದಲ್ಲಿ ರಜೆ ತೆಗೆದುಕೊಂಡಿದ್ದ ಮೂವತ್ತಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾಗೊಳಿಸಲಾಗಿದ್ದು ವಜಾಗೊಳಿಸಿರುವ ನೌಕರರಿಗೆ ಪತ್ರವನ್ನು ರವಾನೆ ಮಾಡಲಾಗಿದೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿರೋ ಪ್ರಜ್ವಲ್ ಪೆಂಡ್ರೈವ್ ಹಗರಣ ಇದೀಗ ರಾಜ್ಯಪಾಲರ ಅಂಗಳ ತಲುಪಿದೆ ಇದೀಗ ಈ ಬಗ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೂ ದೂರು ಸಲ್ಲಿಸಲಾಗಿದೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ನಿಯೋಗ ರಾಜಭವನಕ್ಕೆ ತೆರಳಿ ಈ ಕೇಸ್ ಕುರಿತಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದೆ ಪೆಂಡ್ರೈವ್ ಕೇಸನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ ಬರೋಬ್ಬರಿ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊಣ್ಣೂರ ಮೊದಲ ಸ್ಥಾನ ಪಡೆದಿದ್ದಾರೆ ಅಂಕ ಪಡೆದು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಈ ಮೂಲಕ ರೈತನ ಮಗಳು ರಾಜ್ಯದಲ್ಲಿ ಏಕೈಕ ಸಾಧನೆ ಮಾಡಿದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದ್ದರೂ ಕಳೆದೆರಡು ಆವೃತ್ತಿಗಳಿಂದ ಮುಂಬೈ ತಂಡದ ಪ್ರದರ್ಶನ ಅಷ್ಟೇನು ಹೇಳಿಕೊಳ್ಳುವಂತಿಲ್ಲ ರೋಹಿತ್ ಬದಲು ಹಾರ್ದಿಕ್ ಪಾಂಡ್ಯಗೆ ನಾಯಕತ್ವದ ಪಟ್ಟ ಕಟ್ಟಿದ್ರು ಕಳಪೆ ಪ್ರದರ್ಶನ ಮುಂದುವರೆದಿದೆ ಪರಿಣಾಮ ಮುಂಬೈ ತಂಡ ಈ ಆವೃತ್ತಿಯಲ್ಲೂ ಲೀಗ್ ಹಂತದಲ್ಲೇ ತನ್ನ ಪ್ರಯಾಣವನ್ನು ಅಂತ್ಯಗೊಳಿಸಿದೆ ಇದು ಫ್ರಾಂಚೈಸಿ ಹಾಗೂ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಗಿದೆ ಪಾಂಡ್ಯ ತೆಗೆದುಕೊಂಡ ಕೆಲವು ನಿರ್ಧಾರಗಳು ತಂಡದಲ್ಲಿ ಒಡಕು ಮೂಡುವಂತೆ ಮಾಡಿದೆ ಹೀಗಾಗಿ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯರ ತಲೆದಂಡ ಆಗುವ ಎಲ್ಲಾ ಸಾಧ್ಯತೆಗಳಿವೆ ತಂಡದ ಹಿರಿಯ ಆಟಗಾರರು ತಂಡದ ಕೋಚಿಂಗ್ ಸಿಬ್ಬಂದಿಯೊಂದಿಗೆ ಸಭೆ ನಡೆಸಿದ್ದು ಈ ಸಭೆಯಲ್ಲಿ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಭಾಗಿಯಾಗಿದ್ದರು ಆಟಗಾರರು ತಂಡದ ಈ ಸ್ಥಿತಿಗೆ ಹಾರ್ದಿಕ್ ಪಾಂಡ್ಯ ನಾಯಕತ್ವ ಮತ್ತು ಕಾರ್ಯವೈಖರಿಯ ಕಾರಣ ಎಂದಿದ್ದಾರೆ ಕೆಕೆಆರ್ ತಂಡದ ಆಟಗಾರ ಆಂಡ್ರಿ ರಜೆಲ್ ಅವರ ಬ್ಯಾಟಿಂಗ್ ಮತ್ತು ಬೌಲಿಂಗ್ ದಾಳಿಯನ್ನು ನೀವು ನೋಡೇ ಇರ್ತೀರಾ ಆದರೆ ಅವರ ಡ್ಯಾನ್ಸ್ ನೋಡಿದ್ದೀರಾ ಹೌದು ರಜೆಲ್ ಕೇವಲ ಗ್ರೌಂಡ್ನಲ್ಲಿ ಅಷ್ಟೇ ಅಲ್ಲ ಪರದೆಯ ಮೇಲೂ ಮೋಡಿ ಮಾಡೋ ತಾಕತ್ತು ಇದೆ ಇದೀಗ ಹಿಂದಿ ಹಾಡು ಹಾಡಿದ್ದಲ್ಲದೆ ಅದಕ್ಕೆ ಸಖತ್ತು ಸ್ಟೆಪ್ಸ್ ಹಾಕಿದ್ದಾರೆ ಬಾಲಿವುಡ್ ನಟಿ ಅವಿಕಾ ಗೋರ್ ಜೊತೆ ಸೊಂಟ ಬಳಕಿಸಿದ್ದಾರೆ ಇದೇ ಮೊದಲ ಬಾರಿಗೆ ಕೆಕೆಆರ್ ಟೀಮ್ನ ರಜೆಲ್ ಹಿಂದಿ ಹಾಡು ಹಾಡಿ ಪರದೆಯನ್ನು ಹಂಚಿಕೊಂಡಿದ್ದಾರೆ ಪಲಾಶ್ ಮುಚ್ಚಲ್ ಬರೆದ ಲಡ್ಕಿತು ಕಮಾಲ್ ಕಿ ಹಾಡಿಗೆ ಸಿಂಗರ್ ಪಾಲಕ್ ಮುಚ್ಚಲ್ ಧ್ವನಿ ನೀಡಿದ್ದಾರೆ ವಾಯ್ಸ್ ರಜೆಲ್ ನೀಡಿದ್ದಾರೆ ಇದೇ ಹಾಡಿಗೆ ಅವಿಕಾ ಗೋರ್ ಜೊತೆ ಪಂಚೆ ಹುಟ್ಟ ಕೆಂಚನ ತರಹ ರೆಜಲ್ ಡ್ಯಾನ್ಸ್ ಮಾಡಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ